ಪತಿ ಪರಮೇಶ್ವರ ಮಾಡೋದೆಲ್ಲ ಅವಾಂತರ ಪಾರ್ವತಿ ಪರಮೇಶ್ವರ ಬಂದರೆ ಗಂಡಾಂತರ ಅಲ್ಲಿ ನಿಲ್ಲಂಗಿಲ್ಲ ಇಲ್ಲಿ ನಿಲ್ಲಂಗಿಲ್ಲ ಅಲ್ಲಿ ಕಾಣಂಗಿಲ್ಲ ಇಲ್ಲಿ ಕಾಣಂಗಿಲ್ಲ ಎತ್ತಲ ಕಂಡ್ರು ಅಲ್ಲಿಂದ ಎಳ್ಕೊಂಡ್ಬಂದು ಇಲ್ಲಿ ಕೂರ್ಸ್ಕಂತೀಯಲ್ಲ ನಾನ್ ಸಿಕ್ಕಾಬಟ್ಟೆ ಲೇಜಿ ಅದು ಲೇಜಿ ಅಲ್ಲಪ್ಪ ಬಿಜಿ ಹ್ಞೂ ಅದೇಯ ನನಗೆ ಕೆಲಸ ಐತೆ ಏನಪ್ಪ ಅಂತ ರಾಜಕಾರ್ಯ ರಾಜಕಾರ್ಯ ಇಲ್ಲದೆ ಇರ್ಬೋದು ಪ್ರಾಣಿ ಕಾರ್ಯಕ್ಕೆ ಏನು ಬಿಡುವಿಲ್ಲ ಅಂದ್ರೆ ನಾನು ನನ್ನ ಜೀವನದ ಬಗ್ಗೆ ಸಿನ್ಸಿಯರ್ ಆಗಿ ಯೋಚನೆ ಮಾಡ್ತಿದ್ದೀನಿ ಓ ಮಂಜುಡಿ ನಾನು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ ಈಗೇನು ನೀನು ಇಂಟರ್ವ್ಯೂಲ್ ಪಾಸ್ ಆಗಬೇಕು ನಿನ್ನ ಕೆಲಸ ಸಿಗಬೇಕು ಅಷ್ಟೇ ತಾನೇ ನಾನು ಹೇಳೋದನ್ನ ಕೇಳು ಅದಕ್ಕೆ ಏಕಾಗ್ರತೆ ತುಂಬಾ ಮುಖ್ಯ ಮನಸ್ಸನ್ನ ಅಚಲವಾಗಿ ಇಟ್ಕೋಬೇಕು ಆ ಕಡೆ ಈ ಕಡೆ ಹರಿಯೋದಕ್ಕೆ ಬಿಡ್ಲೇ ಬಾರ್ದು ನಾನೇ ಲಹರಿ ಹಾಕ್ಬಿಟ್ಟಿನಿ ಶರ್ಟ್ ಒಳಗಡೆ ಬದ್ರಾಗ ಮನಸ್ಸನ್ನ ಇಟ್ಕೊಂಡಿನಿ ಮಂಜ ನಾನು ಹೇಳೋದ್ ಕೇಳು ವೇದ ಅನ್ನೋದು ಸಾಮಾನ್ಯದ ಹೆಸರಲ್ಲ ವೇದಗಳಲ್ಲಿ ನಾಲ್ಕು ವೇದ ಇದೆ ನಾಲ್ಕು ವೇದನ ಇನ್ನು ಮೂರು ವೇದ ನಿನ್ಕಿಂತ ಚೆನ್ನಾಗಿದಾರ ಇಲ್ದೇ ಇರೋದೆಲ್ಲ ಹೇಳಿದ್ರೆ ರುಬ್ಬು ಬಿಡ್ತೀನಿ ನೋಡು ಮಂಜ ನಾನ್ ಹೇಳೋದ್ ಕೇಳು ಸದಾ ನೀನು ನನ್ನ ಹೆಸರನ್ನ ಜಪಿಸ್ಬೇಕು ಆಗ ನಿನ್ಗೆ ಏಕಾಗ್ರತೆ ಸಿಗುತ್ತೆ ಅಷ್ಟೇ ಅಲ್ಲ ಮಂಜುಡಿಯೇ ನಿನ್ ಲೈಫ್ ಅಲ್ಲಿ ಉದ್ದಾರ ಆಗ್ತೀಯಾ ಒಂದ್ ವೇಳೆ ನೀನ್ ಉದ್ದಾರ ಆಗಿಲ್ಲ ಅಂದ್ರೆ ನಾನಾಗಲ್ಲ ನಾನಾಗಿಲ್ಲ ಅಂದ್ರೆ ನೀನು ಆಗಲ್ಲ ಇಬ್ರು ಉದ್ದಾರ ಆಗಿಲ್ಲ ಅಂದ್ರೆ ನಮ್ಮಕ್ಕ ನಮ್ಮನ್ ಸುಮ್ನೆ ಬಿಡಲ್ಲ ಕರೆಕ್ಟ್ ಕರೆಕ್ಟ್ ನಿಮ್ ಅಕ್ಕ ಆಮೇಲೆ ಕಿರಿಕಿರಿ ಮಾಡಕ್ ಶುರು ಮಾಡ್ಬಿಡ್ತಾರೆ ಅದಕ್ಕೆ ನೀನು ಸದಾ ನನ್ ಹೆಸರನ್ನ ಜಪಿಸ್ಬೇಕು ಏಕಾಗ್ರತೆನ ಪಡ್ಕೋಬೇಕು ಜೀವನದಲ್ಲಿ ಏನಾದ್ರೊಂದು ಸಾಧನೆ ಮಾಡ್ಬೇಕು ನಮ್ ಮಂಡದಂದು ಐತಾಳ್ ಹೇಳ್ತಿದ್ರು ಏಕಾಗ್ರತೆ ಪಡ್ಕೊಬೇಕು ಅಂದ್ರೆ ಚೆನ್ನಾಗಿ ಓಡ್ಬೇಕಂತೆ ಕರೆಕ್ಟ್ ಹೇಳಿದಾರೆ ಹೌದಾ ಯಾರ್ದಿ ಮನೆ ನಂದೆ ಇಷ್ಟ ದೊಡ್ಡದು ಯಾಕೆ ನಾನು ಇಷ್ಟ ದೊಡ್ಡ ಮನೇಲಿ ಇರಬಾರ್ದಾ ಹಂಗಲ್ಲ ನಿಮ್ ಹೆಸರು ಸರಳ ನೀವು ಸರಳ ನಿಮ್ ಮನ್ಸ್ ಮಾತ್ರ ಸಿಕ್ಕಾಬಟ್ಟೆ ದೊಡ್ಡ ಈ ಮನೆ ತರ ನನ್ನಂತ ಬ್ಯೂಟಿಫುಲ್ ಬ್ಯಾಚುಲರ್ ಬಾಯ್ ನಾ ನಿಮ್ ಮನೆ ಕರ್ಕೊಂಡ್ ಬಂದಿರಲ್ಲ ನಿಮ್ ಮನ್ಸು ಬಾಯ್ ಬಾಯ್ ಬಿಟ್ಕೊಳಲ್ವಾ ಯಾಕೆ ಬಿಟ್ಕೋಬೇಕು ಅದು ಬೇಡ ಬಿಡಿ ನಾನೇನೇನು ಹೇಳೋದು ನೀವು ಅಪಾರ್ಥ ಮಾಡ್ಕೊಂಡು ಆಮೇಲೆ ನನ್ನ ಮನೆಯಿಂದ ಆಚೆಗೆ ಹಾಕೋದು ಆ ಸೀನೇ ಬೇಡ ನಾನು ಮಲ್ನಾಡು ಹುಡುಗ ಒಳ್ಳೆ ಹುಡುಗ ನನಗೆ ಗೊತ್ತು ನಾನ್ ಕರ್ದಿದ ತಕ್ಷಣ ನೀವು ಬಂದ್ರಲ್ಲ ಆಗ್ಲೇ ಗೊತ್ತಾಯ್ತು ನೀವು ತುಂಬಾ ಒಳ್ಳೆ ಹುಡುಗ ಅಂತ ಅಲ್ವಾ ಮಂಜು ಬರೀ ಮಂಜ ಅಲ್ಲ ತುತ್ತೂರಿ ಮಂಜ ಆ ತುತ್ತೂರಿನ ನಿಮ್ ಹತ್ರನೇ ಇಟ್ಕೊಳ್ಳಿ ಈಗ ಕೂತ್ಕೊಳ್ಳಿ ನಾನ್ ಹೋಗಿ ಟೀ ಮಾಡ್ಕೊಂಡ್ ಬರ್ತೀನಿ ಸಾರಿ ಟೀ ಪುಡಿ ಖಾಲಿ ಆಗಿತ್ತು ಅದಕ್ಕೆ ಜ್ಯೂಸ್ ತಂದೆ ಪರವಾಗಿಲ್ಲ ಬಿಡಿ ನೀವು ವಿಷ ಕೊಟ್ರೆ ಕುಡಿತೀನಿ ಸ್ಟಾಕ್ ಇಲ್ಲ ಏನು ವಿಷ ನೀವು ಸಿಕ್ಕಾಬಟ್ಟೆ ಕಾಮಿಡಿ ಮಾಡ್ತೀರಾ ಮೋಸ್ಟ್ಲಿ ಜೀ ಕನ್ನಡನ 10-11 ಗಂಟೆ ತನಕ ನೋಡ್ತೀರಾ ಅನ್ಸುತ್ತೆ ಅಂದಾಗೆ ನಾನು ತೀರ್ಥಳ್ಳಿ ಅವನು ನಟ ಭಯಂಕರ ಪರಮೇಶ್ವರ್ ಅಂತ ಸೀರಿಯಲ್ ಆಕ್ಟರ್ ಇದಾನೆ ಅವನ್ ತಮ್ಮ ನಾನು ಅವ್ರ ಮನೇಲೆ ಇರೋದು ನಾನು ಒಂದು ದೊಡ್ಡ ಮನೆ ಕಟ್ಟೋಣ ಅಂತ ಸೈಟ್ ಹುಡ್ಕೊಂಡ್ ಬರ್ತಾ ಇದ್ದ ಅವಾಗ ನೀವ್ ಯಾರೋ ಒಟ್ಟಿಸ್ಕೊಂಡ್ ಬರ್ತಾರೆ ಅಂತ ಕಷ್ಟದಲ್ಲಿ ಇದ್ರಲ್ಲ ಹೆಲ್ಪ್ ಮಾಡ್ದೆ ನನಗೂ ಒಂದ್ ಕೆಲಸ ಸಿಕ್ದಂಗ ಆಯ್ತು ಮದ್ವೆ ಆಗಿದ್ಯಾ ಇನ್ನು ಇಲ್ಲ ಮೇಡಮ್ ವೇದ ಅಂತ ಒಬ್ಳು ಹುಡ್ಗಿದಾಳೆ ನಮ್ ಮನೆ ಪಕ್ಕನೇ ಇರೋದು ಅವಳು ನನ್ನಿಂದನೆ ಬಿದ್ದಿದ್ದಾಳೆ ಆದ್ರೆ ಅವಳು ನಿಮ್ಮಷ್ಟು ಚೆನ್ನಾಗಿಲ್ಲ ಮನ್ಸು ಅಷ್ಟೇ ನಮ್ಮ ಅಪ್ಪ ಅಮ್ಮಗ್ ನಾನು ಒಬ್ಳೆ ಮಗಳು ನಿಮ್ ಅಪ್ಪ ಎಲ್ಲಿರೋದು ಅಪ್ಪ ಅಮ್ಮ ದುಬೈಯಲ್ಲೇ ಸೆಟ್ಲ್ ಆಗಿದ್ದಾರೆ ನಾನ್ ಒಬ್ಳೆ ಇಲ್ಲಿರೋದು ನಾನ್ ಅಲ್ಲೂ ಇರ್ತೀನಿ ಇಲ್ಲೂ ಇರ್ತೀನಿ ತಲೆ ಕೆಟ್ರೆ ಅಮೆರಿಕಾಗೂ ಹೋಗ್ತೀನಿ ಅಲ್ಲ ಸರಳ ಅವ್ರೆ ಒಬ್ರೆ ಈ ತರ ದೊಡ್ಡ ಬಿಲ್ಡಿಂಗ್ ಅಲ್ಲಿ ಇರೋದು ಅಪಾಯ ಅಂತ ಅನ್ಸಲ್ವಾ ಅನ್ಸುತ್ತೆ ನನ್ ಯಾರನ್ನ ಸೆಕ್ಯೂರಿಟಿ ಗಾರ್ಡ್ ಆಗಿ ತಗೊಂಡ್ರು ನನ್ ಭಯ ಆಗುತ್ತೆ ಅದೇನ್ ತಕ್ಕ ನಿಮಗ್ ಭಯ ಯಾಕ್ ಭಯ ಅಂದ್ರೆ ಹೇಗೂ ಮನೇಲಿ ನಾನು ಒಬ್ಳೇ ಇರ್ತೀನಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಅಪಾಯಿಂಟ್ ಮಾಡ್ದವನೇ ನನ್ ಮೇಲೆ ಅಟ್ಯಾಕ್ ಮಾಡಿ ನನ್ ಕುತ್ಕೆ ಹಿಸ್ಕಿ ಮನೇಲಿ ಇರೋದನ್ನೆಲ್ಲ ದೋಚ್ಕೊಂಡ್ ಹೊರಟೋದ್ರ ಹೋಗ್ಲಿ ಬಿಡಿ ಯಾವ್ದಾರ ಲೇಡಿನ ಸೆಕ್ಯೂರಿಟಿ ಆಗಿ ಇಟ್ಕೊಂಬೋದಲ್ಲ ಅದು ಇನ್ನೂ ಅಪಾಯ ಅವಳ ಬಾಯ್ ಫ್ರೆಂಡ್ ಅನ್ ಕರ್ಕೊಂಡ್ ಬಂದು ನನ್ ಮೇಲೆ ಅಟ್ಯಾಕ್ ಮಾಡಿದ್ರೆ ನಿಮಗ್ ನಾನ್ ಸೆಕ್ಯೂರಿಟಿ ಗಾರ್ಡ್ ಆಗಿರ್ತೀನಿ ನಿಮ್ಮಂತ ಸುಂದರವಾಗಿರೋರ್ನ ಸೆಕ್ಯೂರಿಟಿ ಗಾರ್ಡ್ ಆಗಿ ಇಟ್ಕೊಂಡ್ರೆ ನಮ್ಮ ಅಪ್ಪ ಅಮ್ಮ ಬೈತಾರೆ ಏನ್ ಮೇಡಮ್ ಹಿಂಗ್ ಅಂತಿದ್ದೀರಾ ನಿಮ್ಮಂತ ಸುಂದರವಾದ ಹುಡುಗಿರ್ನ ರಕ್ಷಣೆ ಮಾಡೋದ್ಕಿಂತ ಬೇರೆ ಕೆಲಸ ಏನಿದೆ ಅದು ಅಂತಾರ ರಾಷ್ಟ್ರ ಸೇವೆನೆ ನನಗೇನಾದ್ರೂ ಸೆಕ್ಯೂರಿಟಿ ಅವಶ್ಯಕತೆ ಇದ್ರೆ ನಾನು ನಿಮ್ಗೆ ಫೋನ್ ಮಾಡ್ತೀನಿ ಈಗ 5,000 ಕೊಡ್ತೀನಿ ಬೇಡ ಅನ್ಬಾರ್ದು 5,000 ನಾ ಎಂತಕ್ಕೆ ನೋಡಿ ನಾನ್ ನಿಮ್ಮನ್ನ ಸ್ಟಾರ್ ಹೋಟೆಲ್ಗೆ ಟ್ರೀಟ್ಗೆ ಅಂತ ಕರ್ಕೊಂಡು ಹೋಗಿದ್ರೆ 10,000 ಖರ್ಚಾಗ್ತಿತ್ತು ಬರೀ ಜ್ಯೂಸ್ ಅಲ್ಲೇ ಮುಗಿಸ್ಬಿಟ್ಟ ನಮ್ 5,000 ಸೇವ್ ಆಗಿದೆ ಅದನ್ನ ನಿಮಗ್ ಕೊಡ್ತೀನಿ ನೀವು ಬೇಡ ಅನ್ಬಾರ್ದು ಅಷ್ಟೇ ನಾನ್ ತಗೊಂಡೇ ಹೋದ್ರೆ ನಿಮಗ್ ಬೇಜಾರಾಗುತ್ತೆ ಕೊಡಿ
ದುಡ್ಡು ಇಷ್ಟೊಂದು ದುಡ್ಡನ್ನ ಈ ಕಲಿಯುಗದಲ್ಲಿ ಆ ಗೋವಿಂದನ ಶಿಷ್ಯ ಆದಂತ ವೈಶಾಲಿ ಈ ಮಂಜನ ಕೈಲಿ ಯಾವತ್ತೂ ನೋಡಿರಲಿಲ್ಲ ಮಂಜ ಇವತ್ತು ನೀನೇ ಅಮೇಜಿಂಗ್ ಗಾಡಿ ಹಾಕೋಣ ಮಂಜು ಇಷ್ಟೊಂದು ದುಡ್ಡು ಎಲ್ಲಿಂದನ ಬಂತು ಖರ್ಚಿಗೆ ದುಡ್ಡು ಕೊಟ್ಟಿಲ್ಲ ಅಂತ ಟೀಪುಡಿ ಡಬ್ಬದಲ್ಲಿ ಇಟ್ಟಿದ್ದಲ್ಲ ಅದನ್ನ ತಗೊಂಡ್ಬಿಟ್ಟು ಹಾಕೋಣ ಇಲ್ಲಿ ಮೂಸಿ ಟೀಪುಡಿ ವಾಸನೆ ಗೊತ್ತಾಯ್ತಾ ಇಲ್ಲ ಹಂಗಾರೆ ದುಡ್ಡು ನಿಮ್ದಲ್ಲ ಯಾರು ಕೊಟ್ರು ಎಲ್ಲಿಂದ ಸಿಕ್ತು ನಿಂದೇನಾ ವೈಶಾಲಿ ಮೇಡಮ್ ಬ್ಯಾಂಕ್ ಕಟ್ಟಿ ಅಂತ ಯಾರೋ ಕೊಟ್ಟರೋ ಅದಕ್ಕೆ ಹೆಣಸ್ತಾ ಇದೀನಿ ಅಯ್ಯೋ ಕಂದಮ್ಮ ನಾವೇ ಹಿಮಾಲಯ ನಮಗೆ ಮಂಜ ಬೆಂಗಳೂರಿಗೆ ಬಂದು ಸುಳ್ಳು ಹೇಳೋದನ್ನ ಎಷ್ಟು ನಾ ಕಲ್ತಿದ್ಯೋ ಬ್ಯಾಂಕ್ ಕಟ್ಟು ಅಂತ ಕಟ್ಟಿರೋ ದುಡ್ಡನ್ನ ಮನೆಗೆ ಯಾರು ತಂದೆ ಉತ್ತರ ಹೇಳು ವೇದಮ್ಮ ಯಾವಾಗಲೂ ಹೇಳೋಳು ನಾಲ್ಕೈದು ವೇದ ಇದೆ ಅದನ್ನ ಕಲಿಬೇಕು ಏಕಾಗ್ರತೆ ತುಂಬಾ ಮುಖ್ಯ ಅಂತ ಏಕಾಗ್ರತೆ ಪಡಿಲೇಬೇಕು ಅಂತ ನಾನು ತುಂಬಾ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಏಕಾಗ್ರತೆ ಬಂದ್ರೆ ದುಡ್ಡು ಬರುತ್ತೆ ಅದು ಕಾರ್ಪೊರೇಟರ್ ಮನೆಗೆ ಕೆಲಸ ಕೇಳ್ಕೊಂಡು ಹೋಗಿದ್ದೆ ಅಯ್ಯಪ್ಪ ಎಂತ ಒಳ್ಳೆಯವನ್ ಗೊತ್ತಾ ನನ್ನ ಕೂರಿಸ್ಕೊಂಡು ಟೀ ಕೊಟ್ಟ ಟೀ ಕೊಟ್ಮೇಲೆ ಇದೇ ತರ ಬಿಸ್ಕೆಟ್ ಕೊಟ್ಟ ನಾನು ಬೇಡ ಅಂದೆ ಆಮೇಲೆ ಹೇಳ್ದ ನೆಕ್ಸ್ಟ್ ಟೈಮ್ ಇಂಟರ್ವ್ಯೂ ಬಾ ನಾನು ನಿಂಗೆ ಕೆಲಸ ಕೊಟ್ಟೆ ಕೊಡಿಸ್ತೀನಿ ಅಂತ ಮಂಜಾ ಕಾರ್ಪೊರೇಟರ್ ಮನೆಗೆ ಹೋಗಿದ್ದೇನೋ ಕಾರ್ಪೊರೇಟರ್ ನಿಂಗೆ ಬಹಳ ಕ್ಲೋಸ್ ಇರ್ಬೇಕಲ್ಲ ನನ್ನೊಂದು ಕೆಲಸ ಆಗ್ಬೇಕಿತ್ತು ನಿನ್ ಕಡೆ ಹೇಳ್ತೀನಿ ಪ್ಲೀಸ್ ಹೆಂಗಾರ ಮಾಡಿ ಹೆಲ್ಪ್ ಮಾಡೋ ಅದಕ್ಕೆ ಹೇಳದಮ್ಮ ಡೋಂಟ್ ಅಂಡರ್ಮೇಟ್ ಕಾಮನ್ ಮ್ಯಾನ್ ಅಂತ ಅಂಡರ್ಮೇಟ್ ಕಾಮನ್ ಮ್ಯಾನ್ ಏನೋ ಹಂಗಂದ್ರೆ ಯಾವತ್ತು ಅಷ್ಟೇ ಒಂದು ಹುಲ್ ಕಡ್ಡಿನೂ ಕಡೆಗಣಿಸಕ್ ಹೋಗಬಾರ್ದು ಅಲ್ಲಿ ಹೆಟ್ಟಾಕ್ ಬರ್ತದೆ ನಿನ್ ತಲಿ ಲೇ ಮಂಜ ಮಂಜ ನಿನಗೆರಡು ಒಂದ ಹೇಳ ಮುಂದೆ ಹಿಂಗ ಸುಳ್ಳು ಬಗಳ್ಕೊಂತಿದ್ರ ಬೀಳ್ತಾವ್ ಒಂದಂದ ಅಲ್ಲ ಕಾರ್ಪೊರೇಟರ್ ಮನೆಗೆ ಹೋಗಿದ್ದು ಅದ್ರಲ್ಲೇ ನಮ್ಮ ಸುಳ್ಳು ನಿನ್ ತಲಿ ಲೇ ಮಂಜ ನಮ್ ಏರಿಯಾದಾಗ ಗಟ್ರ ತುಂಬಿ ತುಳ್ಕಾಕತ್ತೈತೆ ಅಂತ ಹೇಳಿ ಏರಿಯಾದವ್ರ ಎಲ್ಲರೂ ಸೇರಿ ಕಾರ್ಪೊರೇಟರ್ ಅವ್ರ ಮನೆಗೆ ಹೋಗಿದ್ವಿ ಪರ್ಸನಲ್ ಆಗಿ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ನಮ್ ಪ್ರಾಬ್ಲಮ್ ಕೇಳಿದ ತಕ್ಷಣ ಏರಿಯಾಗ ಬಂದು ಗಟ್ರ ಮುಂದೆ ನಿಂತು ಅಲ್ಲಿ ಕ್ಲೀನ್ ಮಾಡ್ತಾಕತ್ತಾರೆ ಕಾರ್ಪೊರೇಟರ್ ಗಟ್ರ ಮುಂದಿದ್ರ ಮನೇಲಿದ್ದವ್ರು ಯಾರು ಹಿಂಗ ಸುಳ್ಳು ಹೇಳ್ಕೋತಿರು ಕೊಡ್ತೇನೆ ನಿನ್ ಒಂದ್ ಬೆಳಗಾವ್ ಕುಂದ ಬೇಡ ನೀನೇ ಚಂದ ಲೇ ನಿನ್ ಚಂದದ ಮನೆ ಹಾಳಾತು ಲೇ ಎಲ್ಲೋ ನಾದಸ್ವರ ಸಿನ್ಸಿಯರ್ ಆಗಿ ಕೆಲಸ ಕೇಳೋ ಬಿಸಿಲಿ ಆ ಊದ ವಾದ್ಯದ ಮರ್ತೇ ಬಿಟ್ಟೆ ನೋಡು ಮರಿತಿ ಮರಿತಿ ನಿನ್ನ ಪಾರವ್ರ ಇವನ್ ಮಾತ್ ನಂಬೇಡ್ರಿ ಇವನ್ ಮುಸುಡಿ ನೋಡಿದ್ರೆ ಗೊತ್ತಾಕೈತಿ ಹೊರಗೇನೋ ಮಾಡ್ಬಾರ್ದು ಕೆಲಸ ಮಾಡ್ಕೊಂಡ್ ಬಂದಿರ್ತಾನ ಇವ್ನ್ ಕಾರ್ಪೊರೇಟರ್ ಮನೆಗೂ ಹೋಗಿಲ್ಲ ಅವ್ರನ್ ಭೆಟ್ಟಿನೂ ಆಗಿಲ್ಲ ಫಸ್ಟ್ ಆಫ್ ಆಲ್ ಕೆಲಸ ಹುಡ್ಕೋ ಪ್ರಯತ್ನನೂ ಮಾಡಿಲ್ಲ ಅಯ್ಯೋ ನನ್ ಮಾತನ್ ಯಾರು ನಂಬೋದೇ ಇಲ್ಲ ಅಂತಿರಲ್ಲ ನನಗೆ ಏಕಾಗ್ರತೆ ಬೇಕು ಅದಕ್ಕೆ ಸಿಂಗಲ್ ಆಗಿ ಕುತ್ಕೊಂಡು ಸಿಂಪಲ್ ಆಗಿ ಯೋಚನೆ ಮಾಡ್ತೀನಿ ಏನ ಏನು ನಿನ್ ಕತೆ ನಿಜ ಹೇಳ ನಿಂದು ನಾ ಹೇಳಲಿ ಮಂಜನ ಲಕ್ಕಿಗೆ ಕೊನೆಯಲ್ಲಿ ಸರಳ ಅನ್ನೋ ಸೂಪರ್ ಹುಡುಗಿ ನನ್ನ ಹಾರ್ಟಿಗೆ ಜೋತಿದ್ದೀನಿ ಲೇ ಮಂಜಾ ಇದು ಒಳ್ಳೆ ಸಮಯ ಅವಳನ್ನ ಪಟಾಯಿಸ್ಕೊಂಡ್ಬಿಡು ಅವಳು ನಿನ್ ಲವ್ ನ ಓಕೆ ಅಂದ್ರೆ ನೀನು ಅವಳು ಮನೆ ಒಡೆ ಆಗ್ಬಿಡ್ತೀಯ ಅಲ್ಲ ಒಡಿ ಆಗ್ಬಿಡ್ತೀಯ ಅವಳು ನನ್ನನ್ನು ಇಷ್ಟಪಡ್ತಾ ಇದ್ರೆ ಹೆಂಗಿರುತ್ತಲ್ವಾ ಮಂಜು ನಾನು ನಿನ್ ಎಷ್ಟು ಪ್ರೀತಿಸ್ತೇನೆ ಗೊತ್ತಾ ನನ್ ಕನ್ಸ್ ಮನ್ಸಲ್ಲೆಲ್ಲ ನೀನೆ ನೀ ನನ್ನ ಮದ್ವೆ ಆಗ್ತೀಯ ಅಲ್ವಾ ನಾನ್ ನಿನಗೋಸ್ಕರ ನನ್ನ ಅಪ್ಪ ಅಮ್ಮ ಇಡೀ ಆಸ್ತಿನೇ ಬಿಟ್ಟು ಬಂದ್ಬಿಡ್ತೇನೆ ಆಸ್ತಿನಾ ಏ ಆಸ್ತಿ ಎಲ್ಲ ಹಂಗ್ ಬಿಟ್ಟು ಬರ್ಬಾರ್ದು ಅಪ್ಪ ಅಮ್ಮನ್ ಬೇಜಾರಾಗ್ಬಿಡುತ್ತೆ ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ ನಿಮ್ಮ ಅಪ್ಪ ಅಮ್ಮನ ಒಪ್ಸಿನೇ ಮದ್ವೆ ಆಗೋಣ ಆದ್ರೂ ನೀನ್ ನನ್ ಮದ್ವೆ ಆಗ್ತಿ ಅನ್ನೋ ಡೌಟೆ ಯಾಕೆ ಡೌಟ್ ಪಡ್ತೀಯ ನಾವಿಬ್ರು ಮದ್ವೆ ಆಗಕ್ಕಿಂತ ಮುಂಚೆನೆ ನಾನು ಇಡೀ ಆಸ್ತಿನ ನಿನ್ನ ಹೆಸರಿಗೆ ಬರ್ತೀನಿ ಓಕೆನಾ ಹಂಗ ಅಯ್ಯೋ ಸರಳ ಅಲ್ಲ ಕಣ ವಾಸು ಸುಮ್ಮನಿದ್ದಾಗ್ಲೇ ಅನ್ಕಂಡೆ ಯಾವ ಸರಳನ ಅಯ್ಯೋ ಅದೇ ಹೇಳದ್ನಲ್ಲ ದುಡ್ಡೆಲ್ಲ ಕೊಟ್ಟಿಲ್ಲಲ್ಲ ಆ ಸರಳ ಅದು ಇಲ್ಲ ಇದು ಇಲ್ಲ ಫ್ರೆಂಡ್ಸ್ ಕಾಣೋದು ಸ್ವಲ್ಪ ಕಡಿಮೆ ಮಾಡು ನನ್ನ ನೋಡಿದ್ಮೇಲೆ ಆ ಸರಳನ್ಗೆ ಏನಂತಿರ್ಬೋದು ಮಂಜ ನಾನೀಗಾಗ್ಲೇ ಹೇಳಿದ್ದೆ ತಾನೆ ನಾನಿರೋವರೆಗೂ ನೀನ್ ಯಾವ ಹುಡುಗಿ ಬಗ್ಗೆ ಯೋಚನೆ ಮಾಡೋ ಹಾಗಿಲ್ಲ ಅಂತ ಸರಳ ಸರಳ ಅಂತ ಜಪ ಮಾಡಿದ್ರೆ ಮೂರಿತೀನಿ ನಿನ್ ಬೇರಳ ಏನಮ್ಮ ನೀನು ನೀನೆಷ್ಟು ಸರಳ ವಾಸು ಎಷ್ಟು ಸರಳ ನಾನೆಷ್ಟು ಸರಳ ನನ್ನಂತವ್ರು ಸಿಗದೇ ವಿರಳ ಸರಳ ಸರಳತೆ ಅಂದ್ರೆ ಏಕಾಗ್ರತೆ ಏಕಾಗ್ರತೆ ಅಲ್ಲ ಇದು ನನಗೆ ಶೋಕ್ ಆಗ್ರತೆ ನಾನ್ ಹೇಳಿದ್ರೆ ನೀನ್ ಸರಿ ಹೋಗಲ್ಲ ನಮ್ಮ ಅಕ್ಕನ್ ಕರಿತೀನಿ ಅವಳ ಹತ್ರ ಪಿನ್ ಇಡ್ತೀನಿ ಆಗ್ಲೇ ಸರಿ ಹೋಗುತ್ತೆ ಸದ್ಯ ಬಂದಿಲ್ಲ ಅಕ್ಕ ಇವನ್ ಮನ್ಸಲ್ಲಿ ಬೇರೆ ಯಾವ್ದೋ ಹುಡುಗಿ ಇದ್ದಾಳೆ ನೀನೆ ಚೆಕ್ ಮಾಡು ಅತ್ತೆ ನಿಮ್ ಹೇರ್ ರಿಂಗ್ಸ್ ತುಂಬಾ ಚೆನ್ನಾಗಿದೆ
ಹೇರ್ ರಿಂಗ್ ಅಲ್ಲ ಅದು ಇಯರ್ ರಿಂಗ್. ಅದೇಯಾ? ನಮ್ಮ ಅಜ್ಜಿ ನನಗೋಸ್ಕರ ಕೊಟ್ಟಿದ್ದು. ನೀನು ವೇದನ್ ಮದ್ವೆ ಆಗು, ಇದು ನಿವಳಿಗೆ ಕೊಟ್ಬಿಡ್ತೀನಿ. ನನಗೆ ಕೊಟ್ಟೇನೆ. ಜಾಗ ಬಿಡು, ಸ್ಟೆಪ್ ಹಾಕ್ಬೇಕು. ನೀನು ಸೂಪರ್ ಅಕ್ಕ, ನೀನು ಸೂಪರ್ ಡೂಪರ್ ಅಕ್ಕ. ಜಾಡೆ ನನ್ಗೂ ಅವಾಗ ಅವಾಗ ಹಾಗೆ ಅನ್ಸುತ್ತೆ. ಹಲೋ ಸರಳ, ಕಬ್ಬಿಣ ಸರಳ ಅಲ್ಲ ಹೇಳಿಸಿ, ಈಗಲೇ ಬಂದೆ. ಹೌದಾ, ಸರಿ ಆಯ್ತು. ಓಕೆ ಬಾಯ್, ಆಮೇಲೆ ಕಾಲ್ ಮಾಡ್ತೀನಿ. ಏನ್ ಸರಳ ಅವರೇ, ಇಷ್ಟು ಬೇಗ ಬಂದ್ಬಿಟ್ಟಿದ್ದೀರಾ? ನನಗೇನು, ಯಾರಾದ್ರೂ ಕಾರಲ್ ಡ್ರಾಪ್ ಕೊಡ್ತಾರೆ, ನಡ್ಕೊಂಡು ಹೋಗ್ತಿದ್ರು ಬನ್ನಿ ಕಾರಲ್ ಡ್ರಾಪ್ ಮಾಡ್ತೀನಿ ಅಂತಾರ. ಕರೆಕ್ಟ್ ಕರೆಕ್ಟ್, ಹುಡುಗಿಯರು ನಡ್ಕೊಂಡು ಹೋಗ್ತಿದ್ರು, ಹೋಗ್ಬಿಟ್ಟು ಡ್ರಾಪ್ ಕೊಡ್ಲಾ ಅಂತ ಕೇಳ್ತಾರೆ. ಅದೇ ಹುಡುಗರು ನಡ್ಕೊಂಡು ಹೋಗ್ತಿರ್ಲಿ, ನೋಡಿದ್ರು ನೋಡ್ದಿದ್ದಿರ್ತಾರ ಹುಯ್ಯ ಅಂತ ಹೋಗ್ಬಿಡ್ತಾರೆ. ಈಗ ನೀನ್ ಎಲ್ಲಿಗೆ ಹೋಗ್ಬೇಕು ಹೇಳು, ನಾನೇ ನಿಂಗೆ ಡ್ರಾಪ್ ಮಾಡ್ತೀನಿ. ಎಲ್ಲಿಂದ ಎಲ್ಲಿಗೆ? ಹಾಲಿಂದ ಅಡಿಕೆ ಮನೆ, ಅಡಿಕೆ ಮನೆಯಿಂದ ಬೆಡ್ರೂಮ್ ವರ್ಗೋ. ಸದ್ಯಕ್ಕೆ ಅದೆಲ್ಲ ಬೇಡ, ನೀವು ಸಿಕ್ಕಾಬಿಟ್ಟೆ ತಮಾಷೆ ಮಾಡ್ತೀರಪ್ಪ. ಪರವಾಗಿಲ್ಲ, ಕರೆಕ್ಟ್ ಟೈಮ್ಗೆ ಸೇಫ್ ಆಗಿ ಬಾಕ್ಸ್ ತಂದ್ಕೊಟ್ಟಿದ್ಯಲ್ಲ. ಸರಳ ಅವ್ರೆ, ಅದು ನನಗೆ ಮಾಡಕ್ಕೆ ಏನು ಕೆಲಸ ಇಲ್ಲ. ಒಂದು ಗಾದೆನೆ ಇದೆಯಲ್ಲ, ಹೆಂಗಸು ತಿರುಗ್ ಕೆಟ್ಲು ಗಂಡಸು ಕೂತ್ ಕೆಟ್ಟ ಅಂತ. ಗಂಡಸರು ಕೆಲಸ ಮಾಡಿದ್ರೇನೆ ಗೌರವ. ತಗೋ, ನೀನ್ ಕೆಲಸ ಮಾಡಿದ್ಯಲ್ಲ ಅದಕ್ಕೆ 5,000 ರೂಪಾಯಿ. ಮೊನ್ನೆನೆ 5,000 ರೂಪಾಯಿ ಕೊಟ್ಟಿದ್ರಲ್ಲ, ಈಗ ಸೇಫ್ ಆಗಿ ಬಾಕ್ಸ್ ತಂದ್ಕೊಟ್ಟಿದ್ಯಲ್ಲ ಅದಕ್ಕೆ. ಬಾಕ್ಸ್ ತಂದ್ಕೊಟ್ಟಿದ್ದಕ್ಕೆ 5,000 ಅಂತದೇನಿದೆ ಈ ಬಾಕ್ಸ್ ಅಲ್ಲಿ? ಆ ಬಾಕ್ಸ್ ಅಲ್ಲಿ ಬಡವ್ರು ಕೊಡೋಣ ಅಂತ ಸ್ವೆಟರ್ ಗಳು ತರ್ತಿದ್ದೇನೆ. ಸ್ವೆಟರ್? ಮತ್ತೊಂದು ತೂಕ ಇತ್ತು. ಸ್ವೆಟರ್ ಗಳ ಜೊತೆ ಜಾಮೆಟ್ರಿ ಬಾಕ್ಸ್ ಇದೆಯಲ್ಲ ಅದಕ್ಕೆ ಅಷ್ಟೊಂದು ಬರ. ನಿನಗ್ ಯಾಕೆ? ತಗೋ 5,000 ರೂಪಾಯಿ, ಬೇಕಿದ್ರೆ ಇನ್ನು ಕೇಳು. ಈ ತರ ಸುಮ್ ಸುಮ್ನೆ ದುಡ್ಡು ಇಸ್ಕೊಳಕ್ ನಂಗೆ ಹಿಂಸೆ ಆಗ್ತದೆ. ಪರ್ಮನೆಂಟ್ ಆಗಿ ಏನಾದ್ರು ಕೆಲಸ ಕೊಡ್ಸಕತ್ತದ? ಪರ್ಮನೆಂಟ್ ಕೆಲಸ ಓಕೆನಾ? ಯಾವ ಪೋಸ್ಟ್? ಪೋಸ್ಟ್ ಏನೋ ಖಾಲಿ ಇದೆ, ಆದ್ರೆ ನೀನ್ ಒಪ್ಕೋಬೇಕಷ್ಟೆ. ಅಯ್ಯೋ, ಯಾವ ಪೋಸ್ಟ್ ಆದ್ರೂ ಸರಿ, ನಾನೇನ್ ಡಿಮ್ಯಾಂಡ್ ಮಾಡಲ್ಲ. ಜವಾನ್ ನಿಂದ ದಿವಾನ್ ವರ್ಗೂ ಯಾವ ಕೆಲಸ ಬೇಕಾದ್ರು ಮಾಡ್ತೀನಿ. ಹಾಗಾದ್ರೆ ಖಾಲಿ ಇರೋ ಪೋಸ್ಟ್ ಯಾವ್ದು ಅಂತ ಕೇಳಲ್ವಾ? ಯಾವ ಪೋಸ್ಟ್ ಖಾಲಿ ಇದೆ? ಗಂಡನ್ ಪೋಸ್ಟ್. ನಿನ್ ಗಂಡ ನಾನಾಗ್ಬೇಕಾ? ಹ್ಮ್, ಯಾಕಾಗ್ಬಾರ್ದು? ಹೆಣ್ಮಕ್ಳನ್ನ ನೋಡಿದ್ರೆ ಹಲ್ಕಿರಿಯ ಹುಡುಗರುಗಳೇ ಜಾಸ್ತಿ. ಆದ್ರೆ ನೀನ್ ಯಾವತ್ತು ನನ್ ಬಗ್ಗೆ ಕೆಟ್ಟ ದೃಷ್ಟಿನ ನೋಡೇ ಇಲ್ಲ. ನಮ್ ಮನೆಗ್ ಬಂದ್ರು ನಿನ್ ಪಾಡು ನಿನ್ನಿರ್ತೀಯ. ನಿನ್ನಂತ ಒಳ್ಳೆ ಹುಡುಗನ ಮದ್ವೆ ಆಗೋದಕ್ಕೆ ನನ್ ಪುಣ್ಯ ಮಾಡಿರ್ಬೇಕಲ್ವಾ? ಥ್ಯಾಂಕ್ ಯು ಸರ್ಳ, ನೀನು ಕರೆಕ್ಟ್ ಆಗಿ ನನ್ನ ಅರ್ಥ ಮಾಡ್ಕೊಂಡಿಯಾ. ನನ್ ಮುಂಚೆಯಿಂದನೂ ನಿನ್ನ ಅಬ್ಸರ್ವ್ ಮಾಡ್ತಾನೆ ಇದೀನಿ. ನಿನಗ್ ಇಷ್ಟ ಇದ್ರೆ ನನ್ನ ಮದ್ವೆ ಆಗಿ ಇದೇ ಮನೇಲೆ ಇರು. ನನ್ನ ಹತ್ರ ತುಂಬಾ ಆಸ್ತಿ ಇದೆ, ಎಲ್ಲ ಆಸ್ತಿನೂ ನಿನ್ನ ಹೆಸರಿಗೆ ಬರಿತೀನಿ. ನಿನ್ನ ಆಸ್ತಿ ಏನ್ ನನಗ್ ಬೇಡ, ನಾನು ಸಿಕ್ಕಾಬಟ್ಟೆ ಶ್ರೀಮಂತನೆ. ತೀರ್ಥಳ್ಳಿಗೆ ಬಂದು ನಮ್ ಮನೆ ಹಿಂದೆ ಇರೋ ಅಡಿಕೆ ಮರ ಹತ್ತಿ ನಿಂತ್ಕೊಂಡ್ರೆ ಎಷ್ಟು ದೂರದವರೆಗೂ ಮರ ಕಾಣುತ್ತ ಅದೆಲ್ಲ ನಮ್ದೇ. ಪರವಾಗಿಲ್ಲ, ನೀನು ತುಂಬಾ ಶ್ರೀಮಂತನೆ. ಮತ್ತೆ ನಾನ್ ಹೋಗಿ ನಮ್ ತೀರ್ಥಳ್ಳಿಲಿರೋ ಅಡಿಕೆ ಮರ ಅಲ್ಲಾಡ್ಸಿದ್ರೆ ಬರೀ ದುಡ್ಡೇ ಬೀಳುತ್ತೆ, ಅಂತದ್ರಲ್ಲಿ ನಿನ್ ದುಡ್ಡಿಗೆ ನಾನು ಆಸೆ ಪಡ್ತೀನ? ಅಚ್ಚರಿ, ನಮ್ ಮದ್ವೆ ಬಗ್ಗೆ ಯಾವಾಗ ನಿಮ್ ಮನೇಲಿ ಮಾತಾಡೋದು? ಈ ತಿಂಗಳು ಕಳೀಲಿ, ಅದಕ್ಕೂ ಮುಹೂರ್ತ ನೋಡ್ಬೇಕಾ? ಮತ್ತೆ ಒಳ್ಳೆ ಕೆಲ್ಸಕ್ಕೆ ಅದನ್ನೆಲ್ಲ ನೋಡ್ಬೇಕು. ಈ ಮಂಜಿಗ ಮಾಡಕ್ ಏನು ಕೆಲ್ಸ ಇಲ್ರಿ, ಕೆಲ್ಸ ಇಲ್ಲಾರ ಭಿಕಾರಿ. 3 ಹೊತ್ತು ಬಿಟ್ಟಿ ಕುಡ್ತಿಂತಾನ, ಬೀದಿ ನಾಯಿಗತೆ ತಿರುಗ್ತಾನ. ಈಗ ಕಣ್ ಬಿಟ್ಬಿಟ್ಟೆ, ಪಾಪ ನಮ್ ಬಂಗೋರಿ ಬಂದು ಸ್ವರ್ಗ ಹೋಗ್ಬಿಟ್ಟಿದ್ದಾನೆ. ಅವನ್ ಸ್ವರ್ಗನ ಪಾರೋರ ಅವ್ನ ಹೊಟ್ಟಿ ನೋಡಿದೇನ್ರಿ, ಹೊಟ್ಟೆ ಅನ್ನೋದು ಕನ್ನಂಬಾಡಿ ಕಟ್ಟಿ ಆಗೈತಿ. ಅಲ್ರಿ, ಇಷ್ಟ ಚಂದ ವೇದ ಅದಾಳ, ಅಕ್ಕಿನ್ ಬಿಟ್ಟು ಬೀದಿ ನಾಯಿಗತೆ ಹುಡುಗ್ಯಾರಿಗೆ ತಿರುಗ್ತಾನಲ್ರಿ ಅಲ್ಲಿ. ಹೌದಲ್ಲ ವೇದ, ವೇದ ವೈಶಾಲಿ, ವೇದ ಬೇಜಾರಾಗಿದ್ದಾಳೆ, ಸಮಾಧಾನ ಮಾಡು. ಲೇ ಪಾರೋ, ದಿನ ಸಾಯೋರ್ಗಳವ್ರು ಯಾರೇ, ಒಂದಿನ ಆದ್ರೆ ಸಮಾಧಾನ ಮಾಡ್ಬೋದು. ಅವ್ನ್ ಪದೇ ಪದೇ ತಪ್ಪು ಮಾಡ್ತಾನೆ ಇರ್ತಾನೆ, ದೊಡ್ಡ ಬೇಜಾರು ಮಾಡ್ಕೊಂತಾನೆ ಇರ್ತಾಳೆ. ನನ್ಗಂತೂ ಸಮಾಧಾನ ಮಾಡಿ ಮಾಡಿ ಸಾಕ ಆಗ ಹೋಗಿದೆ. ಏನಾಗೈತ್ ಗೊತ್ತೇನ್ರಿ, ವೇದನ್ ಇಷ್ಟ ಪಡ್ಬೇಕು, ಅದನ್ ಬಿಟ್ಟು ಬೀದಿನ ಆಗತ್ತೆ ತಿರ್ಕೋತ ಹೋಗೋಬರೋ ಹುಡುಗ್ಯಾರನ್ನೆಲ್ಲ ಇಷ್ಟ ಪಡಕ್ ಶುರು ಮಾಡ್ಯಾನ. ನೀನೇ ಹೇಳು ಶಿವಾನಿ, ನನ್ ತಂಗಿಗ್ ಏನ್ ಕಮ್ಮಿ? ರೆಂಬೆ ಊರ್ವಶಿ ಮೇನಕ್ಕೆ ತಿಲೋತ್ತಮ್ಮ ಇಷ್ಟು ಜನ ನಮ್ ಮಿಕ್ಸ್ ಮಾಡಿದ್ರು ಒಬ್ಳು ವೇದ. ಇವ್ಳನ್ನೇ ಬಿಟ್ಟು ಹೋಗಿ ಹೋಗಿ ಕೋತಿದ್ದಾರೆ ಇರೋ ಹುಡುಗಿರ್ದಿಂದೆಲ್ಲ ಬೀಳ್ತಾನೆ. ಏನಾದ್ರೂ ಬುದ್ಧಿ ಕಲ್ಸ್ಬೇಕಲ್ಲ. ಅಯ್ಯೋ, ಮಾತ್ ಮಾತ್ನಾಗ ಬಂದಿದ್ ಕೆಲ್ಸಾನ ಮರ್ತೇ ರೀ. ವೈಶಾಲಿ ಅವ್ರ, ನೀವ್ ಹೇಳಿದ್ರಲ್ಲ 10 ಲಕ್ಷ ರೂಪಾಯಿ ಇರ್ಬೇಕು ಡೈಮಂಡ್ ರಿಂಗ್ ತಗೊಂಬ ಅಂತ ಹೇಳಿ. ತಗೋರಿ. ಥ್ಯಾಂಕ್ಸ್. ವೈಶಾಲಿ, ಡೈಮಂಡ್ ರಿಂಗ್ ನೀನ್ ಯಾಕೆ ತರಿಸ್ದೆ? ನೋಡ್ ಪಾರೋ, ಇವತ್ತಲ್ಲ ನಾಳೆ ನನ್ ತಂಗಿ ಮದ್ವೆ ಮಾಡ್ಬೇಕು, ನಿಶ್ಚಿತಾರ್ಥಕ್ಕೆ ಅಂತ ಒಂದ್ ರಿಂಗ್ ಬೇಕಾಗತ್ತೆ. ನನ್ಗೆ ನೀ ಬ್ರಾಹ್ಮೂ ಜನನ ಇರೋದೊಬ್ಳು ಬೇಡ, ಅವಳು ನನ್ ತಂಗಿ ಅಲ್ಲ, ನನ್ ಮಗಳು ಸಮಾನ. ಅವಳ ಯಾರು ಇಷ್ಟಪಟ್ಟು ಮದ್ವೆ ಆಗ್ತಾನೋ ಅವಳಿಗೆ 10 ಲಕ್ಷದ ಉಂಗುರ ಕೊಡ್ಬೇಕು ಅಂತ ನನ್ನ ಆಸೆ. ಲೇ ಮಂಜ, 10 ಲಕ್ಷದ ಉಂಗುರ, ಇಂಥ ಅವಕಾಶ ಯಾರಿಗೂ ಸಿಗಲ್ಲ.
ವೇದನ್ ಮದುವೆ ಆಗ್ಬಿಡು, ಈ ಉಂಗುರ ಸಿಗುತ್ತೆ. ಸೋಮನಿರ ಅಲ್ಲಿ ಕೋಟಿ ಕೋಟಿ ಕೊಳಿತೈತೆ, ಈ ಬೋಟಿಗೆ ಯಾರು ಆಸೆ ಬೀಳ್ತಾರೆ. ಇದು ನಿಜವಾದ ಉಂಗುರ, ಡೈಮಂಡ್ ರಿಂಗು. ಇದು ಡೈಮಂಡ್ ರಿಂಗು, ಅಲ್ಲಿ ಡೈಮಂಡ್ ಬಾವಿನೇ ಇದೆ. ಇದೇನು ವೈಶಾಲಿ ಅವರೇ, ನಿಮ್ ಕಣ್ಣಲ್ಲಿ ಗಾಬರಿ ಕಾಣ್ತಿದ್ಯಲ್ಲ. ಗಾಬರಿ ಅಲ್ಲ, ನಿಮ್ನ ಕೊಲ್ಲೋಷ್ಟು ಕೋಪ ಕಾಣ್ತಾ ಇದೆ. ಹೇಳ್ರಿ ಡೈಮಂಡ್ ರಿಂಗ್ ರೀ, ನನಗೇನ್ರಿ ಗೊತ್ತೋ? ನಿಮಗೇನ್ರಿ ಗೊತ್ತೋ? ಇದ್ದ ಮೂವರ ಪೈಕಿ ಕತ್ತೋದ್ ಯಾರು ಅಂತ ನನ್ನ ಹತ್ರ ಫೋಕಸ್ ಬಿಡ್ತಾರೆ. ಈ ಮನೆಯಿಂದ ಯಾರು ಆಚೆ ಹೋಗಿಲ್ಲ, ಯಾರು ಒಳಗಡೆ ಬಂದಿಲ್ಲ, ಹಾಗೆ ಕಡೆ ಇಲ್ಲಿರೋರೇ ಕದ್ದಬೇಕು. ಇದು ಒಳ್ಳೆ ಕತೆ ಆಯ್ತಲ್ಲ, ಸ್ವಂತ ಮನೆ ಬಿಟ್ಟು ಇಲ್ಲಿ ಬಂದಿದ್ದೀನಿ ಅಂತ ನನ್ ಮೇಲೆ ಅಪವಾದ ಹೊರಸದ? ಕನ್ಫ್ಯೂಷನ್ ಮಾಡ್ಬೇಡ್ರಿ, ಕದ್ದಿರೋದು ನೀವೇ ತಾನೆ. ರೀ ನಾನಲ್ಲ ರೀ, ಈಗಲ್ಲ ಆಮೇಲೆ. ಡೈಮಂಡ್ ರಿಂಗು ನಾನು ಅದನ್ನ ಕಣ್ಣಲ್ಲೂ ನೋಡ್ಲ. ಲೇ ಮಂಜ, ನಿನ್ಗೆ ವೇದನ್ ಕಂಡ್ರೆ ಇಷ್ಟ ಇಲ್ಲ, ಡೈಮಂಡ್ ರಿಂಗ್ ಕಂಡ್ರೆ ಇಷ್ಟ, ಅದಕ್ಕೆ ಅದನ್ನ ನೀನೇ ಕಳ್ತನ ಮಾಡಿದ್ಯಾ. ಸುಳ್ಳು ಸುಳ್ಳು ಸುಳ್ಳು. ನನಗೆ ಡೈಮಂಡ್ ರಿಂಗ್ ಕಂಡ್ರೆ ಇಷ್ಟ ಇಲ್ಲ, ವೇದನ್ ಕಂಡ್ರೆ ತುಂಬಾ ಇಷ್ಟ. ಕರಿಯೋದಾಗಿದ್ರೆ ವೇದನ್ ಕರೀತಿದ್ದೆ, ಅವಳು ಇಲ್ಲ ಇದ್ದಾಳಲ್ಲ. ಹಗ್ಲೊತ್ತಲ್ಲಿ ನನ್ಗೆ ಕರ್ಗ ತೋರಿಸ್ತಿದ್ಯೇನೋ. ಲೇ ಮಂಜ, ನೀನ್ ವೇದನ್ ಬಿಟ್ಟು ಬೇರೆ ಹುಡುಗಿನ ಲವ್ ಮಾಡ್ತಿದ್ಯಾ ಅಂತ ನನ್ಗೆ ಚೆನ್ನಾಗಿ ಗೊತ್ತು. ನಾನು ಬೇರೆ ಹುಡುಗಿನ? ಹೌದಪ್ಪ, ಆ ಹುಡುಗಿ ಹೆಸರು ಸರಳ, ಅಡ್ರೆಸ್ ಹದಿಮೂರನೇ ಕ್ರಾಸ್, ದೊಡ್ಡ ಬಿಲ್ಡಿಂಗು. ನೀನು ಅವಳ ಜೊತೆ ಡಾನ್ಸ್ ಮಾಡ್ದೆ, ಕೈ ಮೇಲೆ ಕೈ ಇಟ್ಟು ನಿನ್ನೆ ಮದ್ವೆ ಆಗ್ತೀನಿ ಅಂತ ಪ್ರಾಮಿಸ್ ಮಾಡ್ದೆ. ಇದೆಲ್ಲ ನಿಮ್ ಹೆಂಗ್ ಗೊತ್ತಾತು? ನಾನು ಯಾರು? ಕೆಟ್ಟರ್ ಪಾಲಿ ಕಾಳಿ, ಒಳ್ಳೆಯವ್ರ ಪಾಲಿ ಚಂಪಾಕಲಿ, ವೈಶಾಲಿ ಇಂಟೆಲಿಜೆಂಟ್ ಬ್ರೈನ್ ಆಫ್ ಇಂಡಿಯಾ, ಬ್ಯೂಟಿಫುಲ್ ಕಣ್ಣ ಆಫ್ ಮಂಡ್ಯ. ಇವಾಗಿದ್ ಬೇಕಾ ಸುಮ್ನಿರಿ. ಲೇ ಮಂಜ, ನೀನ್ ಇಂತ ತರ್ಲೆ ಕೆಲಸ ಮಾಡ್ತೀಯ ಅಂತ ನನಗೆ ಮೊದ್ಲೇ ಗೊತ್ತಿತ್ತು ಕಣೋ. ತಪ್ಪು ಮಾಡ್ತಾರೋ ಸಾಕ್ಷಿನ ಒತ್ತಿ ಒತ್ತಿ ಕೇಳ್ತಾರೆ ಅಂತ ನಮ್ ಬಿಡಿ ಕ್ಲಾಸ್ ಅಲ್ಲೇ ಹೇಳ್ಕೊಟ್ಟಿದ್ದಾರೆ. ಅದಕ್ಕೆ ನಿನ್ ಸಾಕ್ಷಿ ಕೇಳಕ್ ಮುಂಚೆನೆ ಸಾಕ್ಷಿ ಸಮೇತ ಬಂದಿದ್ದೀನಿ ನೋಡು. ಹುಡುಗಿ ತುಂಬಾ ಚೆನ್ನಾಗಿದ್ದಾಳೆ. ಏನು ಚೆನ್ನಾಗಿದ್ದಾಳೆ? ನಿಮ್ಗೆ ಕಣ್ ಕಾಣಲ್ವಾ? ನನ್ ತಂಗಿ ಬಿಟ್ಟು ಪ್ರಪಂಚದಲ್ಲಿ ಯಾವ ಹುಡುಗಿನ ಚೆನ್ನಾಗಿಲ್ಲ, ಚೆನ್ನಾಗ್ ಕಾಣದೇ ಇಲ್ಲ. ಇಷ್ಟೆಲ್ಲ ಆದ್ಮೇಲೆ ಒಂದ್ ಸತ್ಯ ಹೇಳಲೇಬೇಕು. ಏನು ಬೇರೆ ಚೆನ್ನಾಗ್? ಒಬ್ಬೊಬ್ರು ಕಣ್ಣಿನ ದೃಷ್ಟಿಲಿ ಒಂದೊಂದ್ ಹುಡುಗಿ ಚೆನ್ನಾಗಿ ಕಾಣ್ತಾಳೆ. ನನ್ಗೆ ವೇದನ್ಕಿಂತ ಆ ಹುಡುಗಿನೆ ಚೆನ್ನಾಗಿ ಕಾಣ್ತಿದ್ದೆ. ನಿನಗೆ ಬುದ್ಧಿ ಹೇಳೋದು ಬಂಡೆ, ಕಣ್ಣಲ್ಲಿ ಇರುವುದು ಎರಡು ಒಂದೇ, ನಾಯಿ ಬಾಲ ಯಾವತ್ತು ಬೆಣ್ಣೆ. ಮಂಜ, ನೀನ್ ಯಾವ ಹುಡುಗಿನ್ ಬೇಕಾದ್ರೂ ಮದ್ವೆ ಹಾಳಾಗೋಗು. ನನ್ ತಂಗಿಗೋಸ್ಕರ ತಂದಿದ್ನಲ್ಲ ಉಂಗ್ರ, ಅದೆಲ್ಲ ಉಂಗ್ರ ನನಗ್ ಗೊತ್ತಿಲ್ಲ, ನಾನೇನ್ ಆ ಹುಡುಗಿ ತಂದು ಕೊಟ್ಟಿಲ್ಲ. ಒಳ್ಳೆ ಮಾತ್ರ ನೀನ್ ಆ ಉಂಗ್ರ ತಂದು ಕೊಟ್ರೆ ಬಚಾವ್ ಆಗ್ತೀಯಾ, ಇಲ್ಲಾಂದ್ರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀನಿ. ಈ ತರ ದಬ್ಬಾಳಿಕೆ ಮಾಡಬಾರ್ದು, ಅಮಾಯಕರ ಮೇಲೆ ಅಪವಾದ ಹೊರಿಸಬಾರ್ದು. ನಾ ಉಂಗ್ರ ಕದ್ದಿಲ್ಲ ಕದ್ದಿಲ್ಲ ಕದ್ದಿಲ್ಲ. ಮಂಜ, ಮನೆಯಲ್ಲಿ ಎಲ್ಲರು ತುಂಬಾ ಸಿಟ್ಟಾಗಿದ್ದಾರೆ, ಸ್ವಲ್ಪ ಟೈಮ್ ತಗ, ಯೋಚನೆ ಮಾಡೋದು ನಿನಗೆ ಹೊಳೆಯುತ್ತೆ. ಅತ್ತೆ ಹಲೋ, ಆಮೇಲೆ ಮಾಡ್ತೀನಿ. ಅದು ಮೂರ್ ದಿನ ಟೈಮ್ ಕೊಡಿ. ಮೂರ್ ದಿನ ಟೈಮ್ ಕೊಡಕ್ ಸಾಧ್ಯನೇ ಇಲ್ಲ ಕಣೋ, ನೀನ್ ಛತ್ರಿ ಅಂತ ನನಗೆ ಚೆನ್ನಾಗಿ ಗೊತ್ತು. ಮೂರ್ ದಿನ ಟೈಮ್ ಕೊಟ್ರೆ ಮೂರ್ ಲೋಕನೇ ಸುತ್ತಿರ್ತೀಯ. ಒಂದೇ ದಿನ ಟೈಮ್, 24 ಗಂಟೆ ಮಾತ್ರ, ಅಷ್ಟರಲ್ಲಿ ನೀನ್ ಉಂಗ್ರ ತಂದು ಕೊಡ್ಬೇಕು. ಅದು ಅಂದ್ರೆ ಗಂಟೆಗೊಂದ್ಸಲ ನೀನ್ ನನಗೆ ಫೋನ್ ಮಾಡ್ತಾ ಇರ್ಬೇಕು. ಫೋನ್ ಎಂತಕ್ ಮಾಡ್ತಿರ್ಬೇಕು? ನಿನ್ ಸಿಗ್ನಲ್ ಬೆಂಗಳೂರಿಂದನೆ ಬರ್ತಿದೆ ಅಂತ ಗೊತ್ತಾಗೋದಕ್ಕೆ. ಹಂಗಾರೆ ಈ ಫೋನ್ ಇಲ್ಲ ಇಟ್ಕೊಳ್ಳಿ. ಬೆಂಗಳೂರಲ್ಲಿ ದರೋಡೆ ಕೆಲಸ ಎಲ್ಲ ಮುಗೀತು, ಇನ್ ಏನಿದ್ರು ಮಂಗಳೂರಲ್ಲಿ ನನ್ನ ಕೆಲಸನ ಶುರು ಮಾಡ್ಕೋಬೇಕು. ಓ ಅದ, ಒಬ್ಬ ಮಂಜು ಅಂತ ಗುಂಡು ಸಿಕ್ಕ, ಅವನ್ ಕೈಲೇ ಎಲ್ಲ ಸಾಗಿಸ್ತೇನೆ. ಅಕಸ್ಮಾತ್ ಪೊಲೀಸ್ ಅವ್ರ ಕೈಲಿ ಸಿಕ್ಕಾಕೊಂಡ್ರೆ ಅವನ್ ತಾನೇ ಸಿಕ್ಕಾಕೊಳ್ಳೋದು. ಇವಳು ಕಳ್ಳಿನ ಒಡವೆನೆಲ್ಲ ಕದ್ಬಿಟ್ಟಿದ್ದಾಳೆ. ಇವಳ ಹತ್ರ ಇರೋ ವಜ್ರದ ಉಂಗ್ರನ ಕದ್ದು ಮನೆಯವ್ರ ಹತ್ರ ಮರ್ಯಾದೆ ಉಳಿಸ್ಕೊಂಬೇಕು. ಸರಿ ಸರಿ, ನಾನ್ ಫೋನ್ ಇಡ್ತೀನಿ, ಎಲ್ಲ ಪ್ಯಾಕ್ ಮಾಡ್ಕೋಬೇಕಲ್ಲ. ಓಕೆ ಬಾಯ್.
ಅಲ್ಲ ತೀರ್ಥಳ್ಳಿ ಮಕ್ಕಳೆಲ್ಲ ಗೇರ್ ಬೀಜನ ಕದ್ದಿಟ್ಕೊಂಡಂಗೆ ಬಂಗಾರನ ಇಷ್ಟೊಂದು ಕದ್ದು ಬಿಟ್ಟಿದ್ದಾಳೆ. ವಜ್ರದ ಉಂಗ್ರ ಕಾಣ್ತಿಲ್ಲ, ಕದ್ದಿಲ್ಲ ಇರಬೇಕು. ಏನ್ ಮಾಡ್ತಾ ಇದ್ಯಾ? ಅದು ಒಂದೇ ಒಂದು ಉಂಗ್ರ ಹುಡುಕ್ತಾ ಇದ್ದೆ. ಯಾಕೆ? ನಿನ್ ಕೈ ತೋರ್ಸಕ್ಕೆ. ಅವ್ ಯಾವ ಒಡವೆಗಳಂತ ಗೊತ್ತಾ ನಿನಗೆ? ಕದ್ದಿರ ಮಾಲು. ಓಹೋ, ಅದು ಕದ್ದಿರ ಮಾಲು ಅಂತ ಗೊತ್ತಾದ್ಮೇಲೆ ನಿನ್ನ ಜೀವ ಸಹಿತ ಬಿಡಲ್ಲ. ನೋಡ್ತೇವೆ. ಬಾಲ, ಊರಿಂದ ಅವ್ರಿಗೆ ಬರೋದು ಬ್ಯೂಟಿನ ಮುಂದೆ ಇಟ್ಕೊಂಡು ಇನ್ ಪಪ್ಪು ಅಲ್ಲಿ ಹುಡುಗರನ್ನ ಪಟಾಯಿಸಿ ಚೋರಿ ಮಾಡೋದೇ ಈ ಚೋರಿ ಕೆಲಸನ? ಯಾರ್ ನೀವು? ನನ್ನ ಯಾರು ಅಂತ ಕೇಳ್ತೀಯಾ? ಸಿಂಗ್ ಸಿಂಗ್ ಇಸ್ ಕಿಂಗ್ ಇನ್ಸ್ಪೆಕ್ಟರ್ ಗೋಬರ್ ಸಿಂಗ್. ಈ ಚೋರಿ ನಾ ಸ್ಟೇಷನ್ ಕರ್ಕೊಂಡು ಹೋಗು. ಇನ್ಸ್ಪೆಕ್ಟರ್ ಶಿಶುಪಾಲ್ ಕೇಳಿದ್ರೆ ಡ್ಯೂಟಿಲಿರೋ ಇನ್ಸ್ಪೆಕ್ಟರ್ ಕಳ್ಸಿದ್ರ ಅಂತ ಹೇಳು. ಕರ್ಕೊಂಡೋಗ್ತಾರ. ತೀರ್ಥಲ್ಲಿ ಗಂಡು ಬೆಂಕಿ ಚೆಂಡು ಸುತ್ತರಿ ಮಂಜಾ ಏನೋ ಮುದ್ದಿನ ಕಂದ. ನನ್ ತಂಗಿನ ಲವ್ ಮಾಡ್ಕೊಂಡು ಅನ್ನ ತಿನ್ಕೊಂಡ್ ಸಣ್ಣಾಗಿದ್ಯಲ್ಲೋ ಚಿನ್ನ ತಿನ್ನಕ್ ಬಂದ್ ಮಣ್ಣು ತಿನ್ಬಿಟ್ಟಿಯಲ್ಲ. ಅದು ಬಾವಿ ಅತ್ತೆ. ಬಾವಿ ತಗ್ಯ ಅತ್ತೆ. ಅತ್ತೆ ಸುಮ್ನೆ ಟ್ರಾಫಿಕ್ ಹೇಳ್ದೆ ಮತ್ತೆ? ಓ, ಬೆಳ್ಳಿಗೆ ಬೆಳ್ಳಿಗೆ ಚೆನ್ನಾಗಿದ್ಲಲ್ಲ ಹುಡುಗಿ, ಕಳ್ಳಿ ಅಂತ ನಂಗ್ ಗೊತ್ತೇ ಆಗ್ಲ. ಮದ್ವೆ ಆಗೋಣ ಅಂತ ಅನ್ಕೊಂಡಿದ್ದೆ. ಈಗ್ಲೂ ಕಾಲಂ ಇರಲಿಲ್ಲ. ಅದು ಸ್ಟೇಷನ್ ಒಳಗೆ ಹಾಕ್ತೀನಿ. ಸ್ಟೇಷನ್ ಅಲ್ಲಿ ಆ ಚೋರಿನ ಮದುವೆ ಮಾಡ್ಕೊಂಡ್ಬಿಡು. ಸಿಂಗ್ ಸರ್, ಹಿಂಗ್ ಹೇಳಿದ್ರೆ ಹೆಂಗ್ ಸರ್? ನಾನು ತೀರ್ಥಳ್ಳಿ ಗಂಡು, ಮಲ್ನಾಡು ಹುಡುಗ, ಒಳ್ಳೆ ಹುಡುಗ, ಮಾನ ಮರ್ಯಾದಿ ನಮ್ಮ ಕುಲದೇವರು. ನಾನು ಗೌರವಸ್ಥ ಕುಟುಂಬದಿಂದ ತೀರ್ಥಳ್ಳಿಯಿಂದ ಕೆಂಪು ಸತ್ಕೊಂಡು ಬೆಂಗಳೂರಿಗೆ ಬಂದಿದ್ದು. ಇಷ್ಟೆಲ್ಲ ಮಾತಾಡ್ತೀಯ, ಪೊಲೀಸ್ ಅಂದ್ರೆ ಭಯ ಬರ್ತಿಲ್ಲ? ಮೊದ್ಲು ಇತ್ತು ಸರ್, ಈಗ ಸ್ವಲ್ಪ ಕಡಿಮೆ ಆಗ್ಬಿಡ್ತು. ಅದು ನಿಮ್ಮ ಗನ್ನಿಗೂ ಅದನ್ನ ಹಿಡ್ಕೊಂಡ ಬಾಡಿಗೂ ದಾಡಿಗೂ ಸಂಬಂಧ ಇಲ್ಲ. ಅದಕ್ಕೆ ಜೋಕ್ ಮಾಡಿದ್ರೆ ಬಾಡಿಲಿರೋ ಹೆಲ್ಪ್ಗಳೆಲ್ಲ ಬ್ರೇಕ್ ಮಾಡ್ಬಿಡ್ತೀನಿ. ಕ್ರ್ಯಾಕು ನಿಜವಾಗ್ಲೂ ಹೇಳ್ತಿದ್ದೀನಿ ಸರ್, ಆ ಹುಡುಗಿಗೂ ನಂಗೂ ಸಂಬಂಧ ಇಲ್ಲ. ಆದ್ರೆ ನನಗೂ ನಿನ್ಗೂ ತುಂಬಾ ಸಂಬಂಧ ಇದೆ. ಈ ಚೂಪ್ ಮೀಸೆಗೂ ಈ ಚಿಗ್ರ ಮೀಸೆಗೂ ಏನ್ ಸಂಬಂಧ ಸರ್? ನಾದ ಸ್ವರದ ಸಂಬಂಧ. ನಾದ ಸ್ವರ ಅದಕ್ಕ? ಹೌದಾ ಕನ್ನ? ಅವರೋಗ